ನೇಹಾ ಹಿರೇಮಠ್ ಫಯಾಜ್ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾ ಖಾತೆ ತೆರೆಯಲಾಗಿದೆ ದಿಢೀರಂತ ಅಕೌಂಟ್ ಕ್ರಿಯೇಟ್ ಮಾಡಿ ಫೋಟೋಗಳನ್ನು ವೈರಲ್ ಮಾಡಲಾಗ್ತಾ ಇದೆ ಕಿಡಿಗೇಡಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸರಿಗೆ ಕಿಡಿಗೇಡಿಗಳನ್ನು ಒಪ್ಪಿಸಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಶಾದಿಕ್ ತಡಕೋಡ ಮತ್ತು ಆದಿಲ್ ಎಂಬುವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೇಹಾ ಮತ್ತು ಫಯಾಜ್ ಹೆಸರಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟನ್ನು ಓಪನ್ ಮಾಡಿ ದಿಢೀರಂಥ ಒಂದಷ್ಟು ಫೋಟೋಗಳನ್ನು ಹರಿಬಿಡಲಾಗ್ತಾ ಇದೆ ಅದನ್ನು ವೈರಲ್ ಮಾಡಲಾಗ್ತಾ ಇದೆ ವಿದ್ಯಾರ್ಥಿನಿ ಏನು ನೇಹಾ ಅವರ ಹತ್ಯೆಯನ್ನು ಖಂಡಿಸಿ ಕಳೆದ ಎರಡು ಮೂರು ದಿನಗಳಿಂದ ಎ ಬಿ ಪಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಅದರ ಭಾಗವಾಗಿ ನಿನ್ನೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆಯನ್ನು ಖಂಡಿಸಿ ಮತ್ತು ಕುಮಾರಿ ನೇಹಾ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತು ಬೆಂಗಳೂರಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳ ಕಚೇರಿಯ ಮುಂದೆ ಎ ಬಿ ಪಿ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಎ ಬಿ ವಿ ಪಿ ಕಾರ್ಯಕರ್ತರನ್ನು ಬಂಧನ ಮಾಡಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ ಇವರು ಕಠಿಣ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳೋದು ಬಿಟ್ಟು ಒಂದು ವಿದ್ಯಾರ್ಥಿನಿಯ ಹತ್ಯೆ ಆದಂಥ ಸಂದರ್ಭದಲ್ಲಿ ಆ ಹತ್ಯೆಯನ್ನು ಖಂಡಿಸುವುದನ್ನು ಬಿಟ್ಟು ಸರ್ಕಾರ ವಿದ್ಯಾರ್ಥಿ ಪರಿಷತ್ ನಂತ ಕಾರ್ಯಕರ್ತರನ್ನ ಬಂಧಿಸುವ ಬಂಧಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನು ಮಾಡಿಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈ ರೀತಿ ನಡೆದುಕೊಳ್ಳದೆ ವಿದ್ಯಾರ್ಥಿನಿಯರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೋಲ್ವಿ ನೀಡ್ತಾರೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ನೋಡಿ ಒಂದು ಕಡೆ ನೇಹಾ ಹಿರೇಮಠ್ ಹತ್ಯೆ ಇದನ್ನೆಲ್ಲ ಕಡೆ ಖಂಡಿಸ್ತಾ ಇದ್ರೆ ಒಂದಷ್ಟು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಖಾತೆಯನ್ನು ತೆಗ್ದಿದ್ದಾರೆ ಇದು ಗೊತ್ತಾಗಿದ್ದು ಹೇಗೆ ಬೆಳಕಿಗೆ ಬಂದಿದ್ದ ಹೇಗೆ ಈಗ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಹೇಗೆ ಪ್ರಕಾಶ್ ಮಧುಸೂದನ್ ಈ ಕೃತ್ಯವ ಈಗೇನು ಕೃತ್ಯ ನಡೆದಿದೆ ಇದನ್ನ ದುರುಪಯೋಗ ಮಾಡ್ಕೋಬೇಕು ಇದರ ಮೇಲೆ ಇನ್ನಷ್ಟು ಬೆಂಕಿ ಹಾಕಬೇಕು ಈ ಪ್ರಕರಣವನ್ನ ಜೀವಂತವಾಗಿಡಬೇಕು ಅನ್ನುವಂತ ಕೆಲವು ಕಿಡಿಗೇಡಿಗಳು ಈ ಇಂಥದೊಂದು ಕ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ಫಯಾಜ್ ನೇಹಾ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನುವಂಥ ಒಂದು ಇನ್ಸ್ಟಾ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ನೇಹಾ ಮತ್ತು ಫಯಾಜ್ ಇರುವಂಥ ಫೋಟೋಗಳನ್ನು ನಾವು ಎಡಿಟೆಡ್ ಅಂತ ಅವ್ರ ಮನೆಯವರು ಆರೋಪ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಅವರು ಗ್ಯಾದ್ರಿಂಗ್ ಟೈಮಲ್ಲಿ ತೆಗೆದಂಥ ಫೋಟೋಗಳನ್ನು ಅವು ಅಂತ ಹೇಳ್ತಾರೆ ಅಂಥ ಫೋಟೋಗಳನ್ನು ವೈರ ಅದರಲ್ಲಿ ಹಾಕೋದ್ರ ಮೂಲಕ ವೈರಲ್ ಮಾಡ್ತಾ ಇದ್ದಾರೆ ಟ್ರೂ ಲವ್ ಇದು ಜಸ್ಟಿಸ್ ಫಾರ್ ಲವ್ ಅನ್ನುವಂಥ ಒಂದು ಬರಗಳನ್ನು ಫೋಟೋ ಮೇಲೆ ಹಾಕಿ ಅವುಗಳನ್ನು ವೈರಲ್ ಮಾಡ್ತಾ ಇದ್ದಾರೆ ಇಂಥ ಇಬ್ಬರನ್ನ ನಿನ್ನೆ ಧಾರವಾಡದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಿಂದೂ ಕಾರ್ಯಕರ್ತರು ಅವರಿಬ್ಬರನ್ನು ಕೂಡ ಆದಿಲ್ ಮತ್ತು ಶಾದಿಕ್ ಅನ್ನುವಂಥ ಇಬ್ಬರನ್ನ ರಾತ್ರಿನೇ ಹಿಂದೂ ಕಾರ್ಯಕರ್ತರು ಹಿಡಿದು ವಿದ್ಯಾಗಿರಿ ಪೊಲೀಸರಿಗೆ ಒಪ್ಸಿದ್ದಾರೆ ಅವ್ರನ್ನ ಪೊಲೀಸರು ತ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಅದರ ಜೊತೆ ಜೊತೆಗೇನೆ ಇವತ್ತು ಕೂಡ ಈ ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಸಾಲು ಸಾಲು ನಾಯಕರು ಬರ್ತಾ ಇದ್ದಾರೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಇವತ್ತು ಒಳ್ಳೆ ಹುಡುಗ ಪ್ರಥಮ್ ಹತ್ತು ಗಂಟೆಗೆ ಭೇಟಿ ನೀಡ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಇದ್ರ ನಡುವೆ ಪೊಲೀಸ್ ಇಲಾಖೆ ವಿದ್ಯಾ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರಿಗೆ ಒಂದು ಅವಾರ್ಡನ್ನು ಕೂಡ ಘೋಷಣೆ ಮಾಡಿದೆ ಕಾಪ್ ಆಫ್ ದ ಮಂತ್ ಅಂತೇಳಿ ಯಾಕಂದರೆ ಇದು ಘಟನೆ ನಡೆದು ಒಂದು ಗಂಟೆಯಲ್ಲೇ ಆರೋಪಿ ಫಯಾಜ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ ಈ ಕಾರಣಕ್ಕಾಗಿ ಅವರಿಗೆ ಪೊಲೀಸ್ ಕಮಿಷನರ್ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಈತ ಕೃತ್ಯ ಎಸಗಿ ನಗರದ ರಾಜಕಾಲುವೆ ಅಡಿಯಲ್ಲಿ ಅವಿತ್ ಕುಳಿತಿದ್ದ ಆತನನ್ನು ಪತ್ತೆ ಹಚ್ಚುವಲ್ಲಿ ವಿದ್ಯಾನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನದ ಜೊತೆ ಅವಾರ್ಡನ್ನು ಕೂಡ ಪೊಲೀಸ್ ಕಮಿಷನರ್ ಸುಕುಮಾರ್ ಅವರು ನೀಡಿದ್ದಾರೆ ಮತ್ತೆ ಹಾಗೇ ಇವತ್ತು ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆಗಳು ಇಡೀ ಮುಸ್ಲಿಂ ಸಮುದಾಯ ನೇಹಾ ಕುಟುಂಬದ ಪರವಾಗಿ ನಿಲ್ಲೋದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ ಈಗಾಗಲೇ ನೇಹಾ ಕುಟುಂಬಕ್ಕೆ ಭೇಟಿ ನೀಡಿದಂಥ ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರು ನಾವು ನಿಮ್ಮ ಜೊತೆಗಿದ್ದೀವಿ ಯಾರೂ ಕೂಡ ಈ ಇವನ ಪರವಾಗಿ ಈ ವಕಾಲತ್ತ ಹಾಕೋದಕ್ಕೆ ನಾವು ಬಿಡೋದಿಲ್ಲ ನಾವು ಬಾರ್ ಅಸೋಸಿಯೇಷನ್ಗೆ ಮನವಿ ಮಾಡ್ಕೊತೇವೆ ನಮ್ಮ ಸಮುದಾಯದಿಂದ ಯಾರೂ ಕೂಡ ಈತನ ಪರವಾಗಿ ನಿಲ್ಲೋದಿಲ್ಲ ವಕಾಲ ಹಾಕೋದಿಲ್ಲ ಆತನಿಗೆ ಉಗ್ರ ಶಿಕ್ಷೆ ಆಗೋದಕ್ಕೆ ನಾವು ನಿಮ್ಮ ಜೊತೆ ನಿಲ್ತೇವೆ ಅನ್ನುವಂಥ ಒಂದು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಅವರು ಹಲವು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅವನ್ನ ಇವತ್ತು ಪ್ರಕಟ ಮಾಡ್ತಾರೆ ಮತ್ತೆ ಆ ನೇಯಾ ಕುಟುಂಬಕ್ಕೆ ಭೇಟಿ ನೀಡ್ತಾರೆ ಅಂಜುಮನ್ ಸಂಸ್ಥೆಯವರು ಹುಬ್ಬಳ್ಳಿ ಧಾರವಾಡ ಎರಡೂ ಅಂಜುಮನ್ ಸಂಸ್ಥೆಗಳು ನೇಯಾ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾವೆ ಮಧುಸೂದನ್ ಧನ್ಯವಾದ ಪ್ರಕಾಶ್ ನಿಮ್ಮ ಮಾಹಿತಿಗೆ